PUC 頭を調べるキャッティングリゲイヨットでさ、スワーカドな、コータイトゥエヨットな、今度、ウリョウ、ウッケモデレンギ、イガレニオ、ラジャダ、アルタ、ウェッケマト、ラジャダ、モハトガラウケノルテカト。イワトゥデュサ、ヤウディオンド、ラジャエンスベイカーレ、アレケタナデルタ、モラシャロ、アテアシャトワゲイ、イルベイコワ。イインデ、バータデリ、カウティルノ、タナアルタシャスタデリ、サプタンガシッタンタガランタカタダナ、ラジェダモラシャオルレ、ジェシカネ、ヤオジェオンダラジェンスコルベカレ、アサプタンガ、アングロ、アレアテオシクルベコ、アンタカナオンダラジェアノウドワティコロウ、ラテル。アゲアサプタンガシッタンタガリアオファ。モデルレギ、スワミエン、アトワ、ラジェアン。アマティア、アトワ、マントリ。モレレギ、ジャナパダ。イレノレ、ジャナパダータカタ、ジャナセンケ、マタパダータカタ、ジャナセンケ、プレシャガタワータカタタ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 Ale, Professor Garner, Yaudi on the Rajan for the Kadre, Mukavagi, Nalku Mulashego, Yerbeku. Our Patara, Wando, Register Population, Jensenke, Sarkara, Paramadikara, Y Nalku Oshagari, Yauda, Wando Oshanta, Oshagilandra, Aga, Adana Rajan for the K, Boro the Law. Put on again, Nirgister Population.నిర్దిష్ట భూప్రదేశం అంటే నిర్దిష్ట భూప్రదేశం అంతకంటదు ఒక ప్రదేశదల్లి ఉన్నంత జల సంపన్నుల జల ప్రదేశాలు ఆగిరబోదు సరోవరాలు ఆగిరబోదు సరోవరాలు ఆమేలి ఆకాశకాయలు ఖగోళలు ఇవెల్లవగలను ఒలగొండుతకంత ఒక ప్రదేశమన్న నాము నిర్దిష్ట భూప్రదేశం అంటేకొండు కరితకంత హగదే ఇల్లి నిర్దిష్ట భూప్రదేశం యావదే ఒక రాష్ట్రం ఎష్టు ఇరబేకు ಈ ಬಗ್ಗೆ ಅನೇಕ ರಾಜನೀತಿಜ್ಞರಲ್ಲಿ ಭಿನ್ನಾಭಿಪ್ರಾಯಗಳು ಅವುಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ಇಲ್ಲಿ ನೋಡಬೇಕಾದ್ರೆ ಕೆಲವರ ಪ್ರಕಾರ ಯಾವುದೇ ಒಂದು ರಾಷ್ಟ್ರ ಏನೆನಿಸಬೇಕಾದ್ರೆ ಅಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಪ್ರದೇಶ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಇರಬೇಕು ಇನ್ನು ಕೆಲವರು ಇಲ್ಲ ಸೀಮಿತ ಪ್ರದೇಶ ಬೇಡ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಇರಬೇಕು ಹಾಗಾದರೆ ಇಲ್ಲಿ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಇರಬೇಕು ಅಂತಕೊಂಡು ಅರಿಸ್ಟಾಟಲ್ ಮತ್ತು ರೂಸೋರವರು ಯಾವುದೇ ಒಂದು ರಾಷ್ಟ್ರ ಅನ್ನಬೇಕಾದ್ರೆ ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲಿ ಅತ್ಯವಶ್ಯಕವಾಗಿ ಇರಬೇಕು ಉದಾಹರಣೆಗೆ ನೋಡ್ಬೋದು ಗ್ರೀಕರ ಕಾಲದಲ್ಲಿರ್ತಕ್ಕಂಥ ಅಥೆನ್ಸ್ ಮತ್ತು ಸ್ಪಾರ್ಟ ಇವೆಲ್ಲ ಅತ್ಯಂತ ಸಣ್ಣ ಪ್ರದೇಶಗಳು ಆ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳಿದ್ದರೆ ಅದಕ್ಕೆ ನಾವು ಒಂದು ರಾಷ್ಟ್ರ ಅಂತ ಕರೀಬಹುದು ಅಂತ ಕೂಡ ಇವರಿಬ್ಬರ ವಾದ ಜೊತೆಗೆ ಅಲ್ಲಿ ಕೆಲವು ಪ್ರದೇಶಗಳನ್ನ ಹೇಳ್ತೀವಿ ಇವತ್ತಿಗೂ ಸಹಿತವಾಗಿ ಕೆಲವು ಪ್ರದೇಶಗಳು ಅತ್ಯಂತ ಸೀಮಿತವಾದ ಪ್ರದೇಶಗಳು ಯಾಕಂದ್ರೆ ವ್ಯಾಟಿಕನ್ ಸಿಟಿ ಮೊನಾಕಾ ಮತ್ತು ಸ್ಟಾರ್ ಮೆರಿನೋ ಅಂತಕ್ಕಂಥ ಪ್ರದೇಶಗಳು ಅತ್ಯಂತ ಸೀಮಿತವಾಗಿರ್ತಕ್ಕಂಥ ಸಣ್ಣ ರಾಷ್ಟ್ರಗಳು ಇನ್ನು ಕೆಲವು ರಾಷ್ಟ್ರಗಳು ಅತ್ಯಂತ ವಿಶಾಲವಾಗಿವೆ ಉದಾಹರಣೆಗೆ ರಷ್ಯಾ ಅಮೆರಿಕ ಭಾರತ ಹಾಗಾದ್ರೆ ಕೆಲವೊಂದು ಹೇಳ್ತಾರೆ ಅದು ಲಾರ್ಡ್ ಆಕ್ಟಿವ್ ಮತ್ತು ಟ್ರಾಟಸ್ಕಿ ಅವರು ಈ ಯಾವುದೇ ಒಂದು ರಾಷ್ಟ್ರ ಬೇಕಾದ್ರೆ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಅತ್ಯವಶ್ಯಕವಾಗಿ ಇರಬೇಕು ಹಾಗಾದರೆ ಇದರಲ್ಲಿ ಯಾವುದು ಸೂಕ್ತ ಅನ್ನುವಂಥದ್ದು ನಾವು ಇಲ್ಲಿ ಚರ್ಚೆ ಮಾಡೋದು ಕಡಿಮೆ ಇದ್ರೆ ಏನಾಗುತ್ತ ಹೆಚ್ಚಿದ್ರೆ ಏನಾಗುತ್ತ ಇದನ್ನು ತಿಳ್ಕೊಂಡಾಗ ಒಂದು ರಾಷ್ಟ್ರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನಾವು ನಿರ್ಧಾರವನ್ನು ಮಾಡಬಹುದು ಉದಾಹರಣೆಗೆ ಅತಿ ಕಡಿಮೆ ಪ್ರದೇಶ ಇದ್ರೆ ಏನಾಗುತ್ತಪ್ಪ ಅಲ್ಲಿ ಆಗ್ತಕ್ಕಂಥ ಲಾಭ ಏನು ನೋಡಿ ಅತ್ಯಂತ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಇತ್ತಪ್ಪ ಅಂದ್ರೆ ಆಡಳಿತವನ್ನು ದಕ್ಷತೆಯಿಂದ ಮಾಡಬಹುದು ಪ್ರತಿಯೊಂದು ಚಲನವಲನಗಳ ಬಗ್ಗೆ ನಿಗಾ ವಹಿಸಬಹುದು ಯಾವುದೇ ಒಬ್ಬ ವ್ಯಕ್ತಿಯ ಈ ಕಾನೂನು ಬಾರಿ ಚಟುವಟಿಕೆಗಳು ಕಂಡುಬಂದಾಗ ನಿಯಂತ್ರಣ ಮಾಡಲಿಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ ಜೊತೆಗೆ ಇಲ್ಲಿ ಪ್ರಜೆಗಳು ಮತ್ತು ಆಡಳಿತವನ್ನು ಮಾಡ್ತಕ್ಕಂಥ ರಾಜರ ನಡುವೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇರ್ತದೆ ಯಾಕಂದ್ರೆ ನೇರವಾಗಿರ್ತಕ್ಕಂಥ ಸಂಬಂಧ ಉದಾಹರಣೆಗೆ ಈ ಅತ್ಯಂತ ಸಣ್ಣ ಪ್ರದೇಶ ನೋಡಿದಾಗ
ಪ್ರತಿ ದಿವಸ ದೈನಂದಿನ ಕಾರ್ಯಕ್ರಮಗಳನ್ನ ಅಲ್ಲಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂಥವ್ರು ಇಂತಿಂಥ ಕೆಲಸ ಮಾಡಬೇಕು. ಹೀಗಾಗಿ ಅವ್ರ ಎಲ್ಲರ ಹೆಸರುಗಳಾಗಲಿ ಅವ್ರ ಎಲ್ಲರ ಹಿನ್ನೆಲೆಗಳಾಗಲಿ ಆ ರಾಜರಿಗೆ ಗೊತ್ತಾಗಿ ಪ್ರತಿಯೊಬ್ಬರ ಸಮಾಜ ಸ್ಪಂದನೆ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹೊಂದಲಿಕ್ಕೆ ಅದರಿಂದ ಸಾಧ್ಯ ಆಗುತ್ತ. ಆದರೆ ಇಲ್ಲಿ ಮತ್ತೊಂದು ಏನಾಗ್ತದೆ, ಅತಿ ಸಣ್ಣ ಪ್ರದೇಶ ಏನಪ್ಪ ಅಂದರೆ ಸಂಪನ್ಮೂಲಗಳ ಕೊರತೆ ಕಾಣುತ್ತವೆ. ಈಗ ಉದಾಹರಣೆಗೆ 10,000 ಜನ ಅದರಲ್ಲಿ ಸಂಪನ್ಮೂಲಗಳು ಕಡಿಮೆ ಇದ್ದಂದ್ರೆ ಆಗ ಅವರಿಗೆ ಆಹಾರ ಸಮಸ್ಯೆ ಉಂಟಾಗತ್ತೆ, ಉದ್ಯೋಗದ ಸಮಸ್ಯೆ ಉಂಟಾಗತ್ತೆ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ನಾವು ಹೋಗಲಾಡಿಸ್ಬೇಕಾದ್ರೆ ವಿಶಾಲವಾಗಿದ್ದ ಪ್ರದೇಶ ಇರಬೇಕು ಅಂತಕ್ಕಂಥದ್ದು ಕೆಲವರ ವಾದ. ಹಾಗಾದರೆ ವಿಶಾಲವಾದ ಪ್ರದೇಶ ಇದ್ದರೆ ಏನಾಗುತ್ತೆ ನೋಡ್ರಿ? ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಅಂದರೆ ನೈಸರ್ಗಿಕ ಸಂಪನ್ಮೂಲ ಏನಾಗುತ್ತೆ, ನಮ್ಗೆ ಎಷ್ಟು ಬೇಕಷ್ಟನ್ನು ಬಳಸ್ಕೋಬೋದು. ಉದಾಹರಣೆ ಭಾರತ ನೋಡಿದಾಗ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೇರಳವಾಗಿರ್ತಕ್ಕಂಥ ಸಂಪನ್ನ ಹೊಂದಿರ್ತಕ್ಕಂಥ ಏಕೈಕ ಸಂಪತ್ ಮತ್ತು ರಾಷ್ಟ್ರ ಯಾವುದು ಅಂದ್ರಪ್ಪ ಅಂದರೆ ಅದು ಭಾರತ ಅಂತಕ್ಕಂಥ ನಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಜೊತೆಗೆ ಜನರಿಗೆ ಬೇಕಾಗಿರೋ ಒಂದು ವಾಸ್ತವಕ್ಕೆ ವಿಶಾಲವಾಗಿದ್ದ ಪ್ರದೇಶ ಬರ್ತೈತೆ ನೋಡಿ. ಇಲ್ಲಿ ಸಂಸಾರ ಪ್ರದೇಶದಿದ್ದಾಗ ತನ್ನ ಅತ್ಯಗತ್ಯತೆ ಇರ್ತಾರೆ ಅವರು, ಯಾಕೆ ಇರ್ತಕ್ಕಂಥ ಜಗದೊಳಗಲ್ಲಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರವಾಗಿ ವಿಶಾಲವಾದ ಪ್ರದೇಶಗಳು ಅತ್ಯವಶ್ಯಕವಾಗಿ ನೋಡಬೇಕು. ಅಷ್ಟೇ ಅಲ್ಲ, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರದೇಶಗಳಿದ್ದಪ್ಪ ಅಂದ್ರೆ ನಮಗೆ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ನಮಗೆ ದೊರೆತವು. ಯಾಕಂದ್ರೆ ಏ ಅಲ್ಲಿ ಪ್ರದೇಶ ದೊಡ್ಡದಿದೆ, ಅದ್ರ ಜೊತೆಗೆ ಅಲ್ಲಿ ಜನ ಹೆಚ್ಚದರ ಅನ್ನುವಂಥ ಮನೋಭಾವನೆಗಳಿಂದ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟ ಗೌರವ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾದ್ರೆ ವಿಶಾಲವಾದ ಪ್ರದೇಶಗಳನ್ನು ರಷ್ಯಾದಲ್ಲಿ ನೋಡಿ, ಅಮೆರಿಕ ನೋಡಿ, ಭಾರತ ನೋಡಿ, ಅದಕ್ಕೋಸ್ಕರ ಇದೊಂದು ವಿಶಾಲವಾಗಿದ್ದ ಪ್ರದೇಶದಿಂದಾಗಿ ಅಲೆಕ್ಸಾಂಡರ್ತಕ್ಕಂಥ ವ್ಯಕ್ತಿ ರಷ್ಯಾ ಅವರನ್ನು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಅವರು ಸಂಪೂರ್ಣ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಮತ್ತೊಂದು ಪ್ರದೇಶಕ್ಕೆ ಆತ ಹೋಗ್ಬಿಡ್ತಂತ ಕಳ್ಕೊತಾ ಇದ್ದಾರೆ. ಸೊ ಹೀಗಾಗಿ ಅದು ಜನಗೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಇದ್ದಪ್ಪ ಅಂದರೆ ಮತ್ತೊಂದೊಂದು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಆದಾಯದ ಹೆಚ್ಚಿನ ಭಾಗವನ್ನು ರಕ್ಷಣೆಗೆ ನಾವು ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾರು ಯಾವ ದೇಶ ಹೆಚ್ಚಿನ ಮಾಡ್ತಾ ಬಂದು ದಾಳಿ ಮಾಡ್ತಾ ಇರೋ ಅಂತಕ್ಕಂಥ ಒಂದು ಉದ್ದೇಶದಿಂದ ರಕ್ಷಣೆಗಾಗಿ ನಾವು ಹೆಚ್ಚಿನ ಇದನ್ನು ಮಾಡಬೇಕು. ಇನ್ನು ಎರಡನೇದು ಈ ಜನಸಂಖ್ಯೆ ತಗೊಂಡು ಬರ್ತಕ್ಕೆ ಇದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಕ್ಕಂಥ. ಥ್ಯಾಂಕ್ ಯು.